ಈಗ ಏನು ಅಂತ ಹೇಳಿದ್ರೆ ಒಂದು ಪುಟ್ಟ ಪರೀಕ್ಷೆ ಇಡ್ತಾ ಇದೀನಿ ಕಾಂಪಿಟೇಷನ್ ಇಡ್ತಾ ಇದೀನಿ ನೀವು ಮೂರು ಜನನು ಬಂದಿ ಇಲ್ಲಿ ನಿಂತ್ಕೊಳ್ಳಿ ಹೇಳ್ತೀನಿ ಈಗ ಗಂಡಂದ್ರೆ ಮೂರು ಜನನು ಬನ್ನಿ ಇಲ್ಲಿ ಈಗ ಸಿಂಪಲ್ ಆಯ್ತಾ ಏನು ಕಾಂಪಿಟೇಷನ್ ಇದು ಅಂದ್ರೆ ಪ್ರಪೋಸ್ ಮಾಡೋಂತ ಕಾಂಪಿಟೇಷನ್ ಆಯ್ತಾ ನಿಮ್ಮ ಕೈಗಳಿಗೆ ಒಂದು ಪ್ರಾಪರ್ಟಿ ಕೊಡ್ತೀನಿ ಪ್ರಾಪರ್ಟಿ ಸಾಮಾನ್ಯ ನೋಡಿ ತುಂಬಾ ಸಿಂಪಲ್ ನಿಮ್ಮ ಹೆಂಡತಿಗೆ ನೀವು ಪ್ರಪೋಸ್ ಮಾಡಬೇಕು ನಿಮಗೆ ಹೆಂಗ ಅನ್ಸುತ್ತೋ ಹಾಗೆ ಪ್ರಪೋಸ್ ಮಾಡಿ ಹಾಡ್ ಹೇಳಿ ಪ್ರಪೋಸ್ ಮಾಡ್ತೀರಾ ಡೈಲಾಗ್ ಹೊಡ್ದಾ ಮಂತ್ರ ಹೇಳಿ ಪ್ರಪೋಸ್ ಮಾಡ್ತೀರಾ ನಿಮಗೆ ಬಿಟ್ಟಿದ್ದು ಅವರ್ನ ಎತ್ತುಕೊತೀರಾ ಕೊನೆಯಲ್ಲಿ ಮುತ್ತು ಕೊಡ್ತೀರಾ ಡ್ಯಾನ್ಸ್ ಮಾಡ್ತೀರಾ ನಿಮಗೆ ಬಿಡ್ತೀನಿ ಯಾರು ಸೂಪರ್ ಆಗಿ ಪ್ರಪೋಸ್ ಮಾಡ್ತೀರಾ ಅಂತ ನಾನು 3 2 1 ಅಂತ ನೋಡ್ತೀನಿ ಆಮೇಲೆ ಓಕೆನಾ ಶಿರ್ಮಣ್ಣಮ್ಮ ಸೋ ಇವಾಗ ಸರ್ ಮೋಹನ್ ಅವರೇ ನೀವು ಹರ್ಷಿತಾಗೆ ಪ್ರಪೋಸ್ ಮಾಡಬೇಕು ಅವರೇನೇ ಶುರು ಮಾಡಿದ್ದು ಈ ಐಡಿಯಾ ಎಲ್ಲ ಬಂದಿರೋದು ಅವರಿಂದಾನೇ ನನಗೆ ಆಯ್ತಾ ಓಕೆ ಮೋಹನ್ ಅವರೇ ಇವಾಗ ಇಷ್ಟೆಲ್ಲ ರೆಡಿ ಇದೆ ಪ್ರಾಪರ್ಟಿ ಕೊಟ್ಟಿದ್ದೀವಿ ಇವರು ಬೇರೆ ರೋಸ್ ಇಟ್ಕೊಂಡಿದ್ದಾರೆ ಲೈಟ್ಸ್ ಎಲ್ಲ ಚೇಂಜ್ ಆಗುತ್ತೆ ಒಂದೇ ಒಂದ್ ಲೈನ್ ಅಲ್ಲಿ ಎಲ್ಲ ಹೇಳಿದ್ರೆ ಮಾತ್ರ ನಾನು ಕ್ಯಾನ್ಸಲ್ ಮಾಡ್ಬಿಡ್ತೀನಿ ಇದನ್ನ ಕರೆಕ್ಟ್ ಆಗಿ ಏನಾದರೂ ಹೇಳ್ಬಿಟ್ಟು ಹೇಳಬೇಕು ನೀವು ಓಕೆನಾ ಓಕೆ ಇವಾಗ ಬೇರೆ ಲೈಟ್ಸ್ ಎಲ್ಲ ಚೇಂಜ್ ಆಗಲಿ ಹಾ ಕಮ್ ಆನ್ ಮೋಹನ್ ಐ ಲವ್ ಯು ಮೈ ಡಿಯರ್ ಅರ್ಷಿತಾ ಏಳೇಳು ಜನ್ಮಕ್ಕೂ ಸಹ ನೀನೇ ನನ್ನ ಜೊತೆಗಾರಿಯಾಗಿ ಈ ಜೀವನವನ್ನು ಜೀವನದಲ್ಲಿ ಇರುವಂತ ಐ ಲವ್ ಯು ಮೈ ಡಿಯರ್ ಅರ್ಷಿತಾ ದಾಕ್ಷಾಯಿಣಿಯವರು ಹಾಗೂ ನಮ್ಮ ಮೂರ್ತಿಯವರು ಒಬ್ರನ್ನೊಬ್ರು ಪ್ರಪೋಸ್ ಮಾಡ್ಕೋತಾರೆ ಮೂರ್ತಿ ಹಾಗೂ ದಾಕ್ಷಾಯಿಣಿಯವರು ರೆಡಿ ಇದ್ದಾರೆ ಲೈಟ್ಸ್ ಚೇಂಜ್ ಆಗಲಿ ಕಮಾನ್ ಮೂರ್ತಿ ಅವರೇ ನಿನ್ನ ಈ ಕಣ್ಣಿಂದ ಯಾವತ್ ನೋಡ್ದ ಅವಾಗಿಂದನೋ ಈ ಕಣ್ಣು ಮುಚ್ಚೋವರೆಗೂ ನೀನೇ ಎಲ್ಲ ನನಗೆ ಈ ಕಣ್ಣು ಈ ಎಲ್ಲ ದೇಹ ಈ ಎಲ್ಲ ನೀನೇ ನಿನ್ನ ಬಿಟ್ಟು ಹೋಗೋವರೆಗೂ ನನ್ನ ಉಸಿರು ಇರೋವರೆಗೂ ನೀನು ನೀವ್ ಹೇಳ್ಬೇಕಪ್ಪ ಏನಾಯ್ತು ಅಂತ ನಾನೇನೆ ಅಪ್ಪ ನಾನ ಪ್ರಪೋಸ್ ಮಾಡಿಸ್ಕೊಂಡಿದ್ದು ಮುದ್ಕೊಡ್ಸ್ಕೊಂಡಿದ್ದು ನೀವ್ ತಾನೆ ಹಾ ಇಲ್ಲಂದ್ರೆ ದಾಕ್ಷಾಯಿಣಿಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಯ್ಯೋ ಗೊತ್ತಾಗ್ತಿಲ್ವಾ ಅಷ್ಟೊಂದು ಖುಷಿ ಆಗೋಗಿದ್ಯಾ ಸೂಪರ್ ಅಷ್ಟೇ ಬೇಕಾಗಿರೋದ್ ನಮ್ಗೆ ಓಕೆನಾ ಬನ್ನಿ ಅಲ್ಲಿ ನಿಂತ್ಕೊಳ್ಳಿ ನೀವು ಓಕೆ ಇವಾಗ ಪುನೀತ್ ಹಾಗೂ ಮೇಘನ ಅವರು ಬನ್ನಿ ಸೆಂಟರ್ಗೆ ಲೈಫ್ ಚೇಂಜ್ ಐ ಲವ್ ಯು ಚಿಂತ್ ಮೇಘಿ ಜನ್ಮ ಇರೋ ತನಕ ನೀನು ಚೆನ್ನಾಗಿ ನೋಡ್ಕೊಂತೀನಿ ಭರವಸೆ ಇದೆ ಚೆನ್ನಾಗಿರ ನಾ ಇಬ್ರು ಜೊತೆಗೆ ಇದು ನನ್ನ ನಿನ್ನ ಪ್ರೇಮ ಗೀತೆ ಚಿನ್ನ ಇದು ಎಷ್ಟು ಸಾರಿ ಹಾಡಿದರು ಚೆನ್ನ ಅದ್ರಲ್ಲೇನು ಹೆಂಗೆ ನೀವ್ ಹೇಳಿ ಸರ್ ನಾನ್ ಮಾಡ್ತೇನೆ ಹೀರೋ ಇರ್ತಾರ ಹಂಗೆ ಸರ್ ಅವ್ರ ಮುಂದೆ ಹಾಕೊಳ್ಳಿ ಹೇಳ್ತೀನಿ ಮುಂದೆ ನೀವ್ ಈ ಕಡೆ ಬನ್ನಿ ಹಾ ಬನ್ನಿ ಇಲ್ಲಿ ಓ ನಾನೇ ಡೈರೆಕ್ಷನ್ ಹೇಳ್ಬೇಕು ಇವಾಗ ಬನ್ನಿ ಇಲ್ಲಿ ನೀವಿಲ್ಲಿ ಸರ್ ನೀವ್ ಇಲ್ಲಿ ನಿಂತ್ಕೊಳ್ಳಿ ಹಾ ಈ ಕೈ ಇಟ್ಕೊಳ್ಳಿ ನೀವು ಆ ಕೈ ಆ ಕಡೆ ಕೈಗೆ ಹೋಗ್ಲಿ ಹಾ ಇವಾಗ ನೋಡಿ ಹೀಗ್ ಬಗ್ತಿ ಅವ್ರನ್ನ ಮೇಘನ ಅವ್ರೆ ನೀವ್ ಆ ಕಡೆ ಬಗ್ಬೇಕು
ನೀ ಬನ್ನಿಲ್ಲ ಹರ್ಷಿತಾ. ಓ ಮೈ ಗಾಡ್. ನೀವ್ ರೊಟ್ಟ ತರ ನಿಂತ್ಕೋಬಾರ್ದು ಮೇಘನ, ರೊಮ್ಯಾಂಟಿಕ್ ಆಗಿ ಬಗ್ಬೇಕು. ಆ ಬಗ್ಗೆ ಏಳು ಬಣ್ಣಗಳ ಕಾಮನವಿಲ್ಲೂ ನಂಬದೇನೆ ಪ್ರೇಮ ತೋಟ ಮಾಡುವ ತುಂಬಾ ನಾಚಿಕೆ ಬಿಗುಮಾನ. ಅದ್ರ ಮೇಲೆ ನಿಮ್ ತಾಯಿನೂ ಅಲ್ಲೇ ಕೂತಿದ್ದಾರೆ, ಅವ್ರ ತಾಯಿ ತಂದೆನೂ ಅಲ್ಲೇ ಕೂತಿದ್ದಾರೆ. ರೀಲ್ಸ್ ಮಾಡ್ತಾರೆ ರೂಮ್ ಅಲ್ಲಿ ಅಷ್ಟೇ, ಬಟ್ ಜನಗಳ ಮುಂದೆ ಮಾಡಲ್ಲ. ಅದು ಹೊರಗೆ ಬರ್ತಾ ಇಲ್ಲ. ಜನರ ಮುಂದೆ ಅಲ್ಲ ಸರ್, ಅಲ್ಲಿ ಅತ್ತೆ ಅಮ್ಮ ಅಪ್ಪ ಎಲ್ಲ ಕೂತಿದ್ದಾಗ ಅಷ್ಟೆಲ್ಲ ಸಲೀಸಾಗಿರ ಆಗಲ್ಲ ಸರ್. ಅವ್ರ ಯಾರು ಬರ್ತಾ ಇದ್ದಿದ್ರೆ ಇವ್ರ ಖಾತೆ ಬೇರೆನೆ ಮಾಡಿರೋರು, ನಿಮ್ಗೆ ಅದು ಗೊತ್ತಿಲ್ಲ. ಹೌದು ಮೇಡಮ್, ಕರೆಕ್ಟ್ ಮೇಘನ ಅವರೇ? ಅದಕ್ಕೆ ಗೊತ್ತಾಗತ್ತೆ. ಬಟ್ ತುಂಬಾ ಕ್ಯೂಟ್ ಆಗಿ ಪ್ರಪೋಸ್ ಮಾಡಿದ್ರಿ ಎಲ್ಲಾರು, ನಂಗೆ ತುಂಬಾನೇ ಸಂತೋಷ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಹೀಗೆ ಇರಿ, ನೀವ್ ಆರು ಜನ ಖುಷಿ ಖುಷಿಯಾಗಿರಿ ಯಾವಾಗ್ಲೂ ಲೈಫ್ ಅಲ್ಲಿ. ನಾನು ನನ್ನ ಹಸ್ಬೆಂಡ್ ಪ್ರಪೋಸ್ ಮಾಡಿ ಒಂದ್ ವೇದಿಕೆ ಸಿಕ್ಕೈತೆ. ನಾನು ಅವ್ರನ್ನ ಎಷ್ಟು ರೀತಿ ಮಾಡ್ತೀನಿ ಕಮಾನ್ ಹೇಳಿ. ನಿನ್ ಗೊತ್ತಿಲ್ಲ ಮನು, ನಾನ್ ನಿನ್ ಎಷ್ಟು ಇಷ್ಟಪಡ್ತೀನಿ ಅಂತ. ಛಾಯಕ್ಕಿನ್ನ ಜಾಸ್ತಿ ನಾನು ನಿನ್ನ ಇಷ್ಟಪಡ್ತೀನಿ, ತುಂಬಾ ಇಷ್ಟಪಡ್ತೀನಿ ಮನು ನಿನ್ನ. ನಾನು ಲವ್ ಯು ಚಿನ್ನ, ಲವ್ ಯು ಕಂದ, ನನಗಿಷ್ಟ ನೀ, ಲವ್ ಯು ಚಿನ್ನ. ಓಕೆನಾ ಹರ್ಷಿತಾ ಅವರೇ, ಸಮಾಧಾನ ಆಯ್ತಾ? ವೇದಿಕೆನಲ್ಲಿ ಅವ್ರು ಪ್ರಪೋಸ್ ಮಾಡಿದ್ ಖುಷಿ ಆಯ್ತಾ ನಿಮ್ಗೆ? ನನ್ನ ಕಾಯ್ತಿದ್ದೆ ಇಂತ ಒಂದ್ ವೇದಿಕೆ ಸಿಕ್ಲಿ, ನಾನು ಎಷ್ಟು ಪ್ರೀತಿ ಮಾಡ್ತೀನಿ ಅನ್ನೋದು ಅವ್ರಿಗೆ ಗೊತ್ತಾಗ್ಲಿ ಅಂತ. ಹೌದು ಸ್ವೀಟ್, ನೀವೆಲ್ಲರೂ ಹೀಗೆ ಖುಷಿಯಾಗಿರಿ ಲೈಫ್ ಅಲ್ಲಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಬನ್ನಿ ಕೂತ್ಕೊಳ್ಳಿ.